नमस्कार वीक्षकरे वीडियो दल्ली नानु निम्म हत्र सीजन रीजन लाइफ टाइम अनुवंत विषय बगे मातड्तीनि सीजन रीजन लाइफ टाइम ना नानु लाइफ कनेक्ट मड्ता इदीनि इल्ली लाइफ नल्ली ओबोब्रु व्यक्तिगळु कारण इल्ले बर्तारे ओबोब्रु व्यक्तिगळु नमगे ओळ्ळेद माडक बर्तारे ओबोब्रु व्यक्तिगळु केट्टद माडक बर्तारे नावु ओंदोंद सल अवरिंद पाठ कलितीवि नोवु नोवु कोट्बिट्टु होग्तारे जन इल्ली रीजन सीजन हागे लाइफ टाइम बग्गे मातड्ता इदीनि रीजन अंद्रे कारण केलवोंदु व्यक्तिगळु नम्म बदुकिनल्लि ओंदु कारणक्कागि बंदु होग्तारे सीजन अंद्रे केलवु व्यक्तिगळु नम्म लाइफ नल्लि ओंदु टाइम ओंदु टाइम स्पान गे बंदु होग्तारे अंद्रे सीजन अंद्रे कालगळु अंत हेळ्तीवल्ल कालचक्र हागे ओंदु कालक्के बंदु नमगे खुषि कोट्टु होग्तारे ಇನ್ನೊಂದು ಟರ್ಮ್ ಇದೆ ಲೈಫ್ ಟೈಮ್ ಅಂದ್ರೆ ಜೀವನ ಪೂರ್ತಿ ಕೆಲವು ವ್ಯಕ್ತಿಗಳು ನಮ್ಮ ಲೈಫ್ ನಲ್ಲಿ ಇರ್ತಾರೆ ಈ ವ್ಯಕ್ತಿಗಳು ನಮಗೆ ಅಪ್ಪ ಅಮ್ಮ ಆಗಿರಬಹುದು ಅಥವಾ ನಾವು ಪ್ರೀತಿಸಿದ ವ್ಯಕ್ತಿಗಳಾಗಿರಬಹುದು ಅಥವಾ ನಮ್ಮ ಫ್ರೆಂಡ್ಸ್ ಆಗಿರಬಹುದು ಇವರು ಲೈಫ್ ಟೈಮ್ ಇರುವಂತ ಸಾಧ್ಯತೆ ಇರುತ್ತೆ ನಾನು ಈ ಒಂದು ಟರ್ಮ್ ನ ಯಾಕೆ ಈ ವಿಡಿಯೋದಲ್ಲಿ ಮಾಡ್ತಾ ಇದೀನಿ ಯಾಕೆ ನಾನು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೀನಿ ಅಂದ್ರೆ ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ನಮ್ಗೆ ನೋವು ಮಾಡಿದ ವ್ಯಕ್ತಿಗಳನ್ನ ನಾವು ಬಹಳಷ್ಟು ನೆನೆಸ್ಕೊಳ್ತಾ ಇರ್ತೀವಿ ಇವ್ರು ಯಾಕೆ ಹೀಗೆ ಮಾಡಿದ್ರು ಒಂದೊಂದ್ಸಲ ನಿಮ್ಮ ಪ್ರೀತಿಸಿದವರು ನಿಮ್ಗೆ ನೋವು ಮಾಡಿ ಒಂದ್ ರೀಸನ್ ಕೊಟ್ಬಿಟ್ಟು ನೀನ್ ಸರಿ ಇಲ್ಲ ಅಥವಾ ನಾನೇ ನಿನಗ್ ಸರಿ ಇಲ್ಲ ಅಂತ ನಿಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರೆ ಸೊ ಒಂದ್ ರೀಸನ್ ಕೊಟ್ಟು ಬಿಟ್ಟು ಹೋಗ್ಬಿಡ್ತಾರೆ ಅಲ್ಲಿ ಒಂದೊಂದ್ಸಲ ನಮ್ಗೆ ಪಾಠ ಕಲಿಯೋದಿದೆ ಯಾಕೆ ಇವ್ರು ಹಿಂಗ್ ಬಿಟ್ಟು ಹೋದ್ರು ಅನ್ನೋದು ಒಂದು ಪಾಠ ಆಗಿರುತ್ತೆ ನಮ್ಗೆ ಒಂದೊಂದ್ಸಲ ಅವ್ರು ನಮ್ಗೆ ಮೋಸ ಮಾಡ್ತಾರೆ ಇದು ಒಂದು ರೀಸನ್ ಆಗಿರುತ್ತೆ ಒಂದು ಕಾರಣಕ್ಕಾಗಿ ಅವ್ರು ನಮ್ಮನ್ನ ಬಿಟ್ಟು ಹೋಗ್ತಾರೆ ಇಲ್ಲಿ ನಾವು ಒಂದು ದೊಡ್ಡ ತಪ್ಪು ಮಾಡ್ತೀವಿ ಏನು ಅಂದ್ರೆ ಈ ಕಾರಣ ಕೊಟ್ಟ ವ್ಯಕ್ತಿಗಳನ್ನ ನಾವು ನಮ್ಮ ಲೈಫ್ ಟೈಮ್ ನಲ್ಲಿ ಯೋಚನೆ ಮಾಡಿ ನಮ್ಮ ಒಂದು ಎನರ್ಜಿನ ವೇಸ್ಟ್ ಮಾಡ್ತಾ ಹೋಗ್ತೀವಿ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ಅರ್ಥ ಆಗುತ್ತೆ ಇವಾಗ ಯಾರನೋ ಒಬ್ರು ವ್ಯಕ್ತಿ ಪ್ರೀತಿಸ್ತಾ ಇದ್ರು ಅವರು ಮೋಸ ಮಾಡಿದ್ರು ಅಂತ ಅನ್ಕೊಳ್ಳೋಣ ಮೋಸ ಮಾಡಿ ಹೇಳಿದ್ರು ನನಗೂ ನಿನಗೂ ಆಗ್ಬರೋದಿಲ್ಲ ಸೊ ನಾವಿಬ್ರು ಬೇರೆ ಆಗೋಣ ಅಂತ ಬಿಟ್ಟು ಹೋಗ್ಬಿಡ್ತಾರೆ ಇವಾಗ ಒಂದು ಕಾರಣ ಇಟ್ಕೊಂಡು ಹೇಳಿ ಹೋಗಿದ್ದಾರೆ ನನಗೂ ನಿನಗೂ ಆಗ್ಬರೋದಿಲ್ಲ ಅಂತ ಅದಾದ ನಂತರ ಈ ವ್ಯಕ್ತಿ ಮನಸ್ಸಿನಲ್ಲಿ ಯಾವಾಗ್ಲೂ ಯಾರು ನೋವು ಮಾಡಿದ್ರು ಆ ನೋವು ಮಾಡಿದವರು ಅವ್ರ ಮನಸ್ಸಿನಲ್ಲಿ ಇರ್ತಾರೆ ಅಂದ್ರೆ ಲೈಫ್ ಟೈಮ್ ನಲ್ಲಿ ಅವ್ರು ಯೋಚನೆ ಮಾಡ್ತಾನೆ ಇರ್ತಾರೆ ಇಂಥ ವ್ಯಕ್ತಿಗಳ ಬಗ್ಗೆ ಸೊ ಇದು ಪ್ರೀತಿಯ ಒಂದು ವಿಚಾರದಲ್ಲಿ ನಡೆಯುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ನೋವು ಮಾಡ್ತಾರೆ ಬಿಟ್ಟು ಹೋಗ್ಬಿಡ್ತಾರೆ ಎಕ್ಸ್ ಗರ್ಲ್ ಫ್ರೆಂಡ್ ಎಕ್ಸ್ ಬಾಯ್ ಫ್ರೆಂಡ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಇಲ್ಲಿ ನಾವು ನಮ್ಮ ಲೈಫ್ ಟೈಮ್ ನಲ್ಲಿ ಇಂಥ ವ್ಯಕ್ತಿಗಳನ್ನ ಕನೆಕ್ಟ್ ಮಾಡ್ತೀವಿ ಅಂದ್ರೆ ನಾವು ಈ ಒಂದು ಚಿಂತೆ ಮಾಡುವಾಗ ನಮ್ಮ ಲೈಫ್ ಟೈಮ್ ಕನೆಕ್ಷನ್ಸ್ ನ ನಾವು ನೋವು ಮಾಡಿಸ್ತಾ ಬರ್ತೀವಿ ಈಗ ನಮ್ಗೆ ಏನೋ ನೋವಲ್ಲಿ ಇದೀವಿ ಏನಾಗುತ್ತೆ ಅಂದ್ರೆ ನಮ್ಗೆ ಗೊತ್ತಿಲ್ಲದೇನೆ ನಮ್ಮ ಅಪ್ಪನೋ ಅಮ್ಮನೋ ಹರ್ಟ್ ಮಾಡ್ಬಿಡ್ತೀವಿ ಬೈದ್ಬಿಡ್ತೀವಿ ಅವ್ರನ್ನ ಕಾರಣ ಇಲ್ಲದೆ ಬೈತೀವಿ ಮನೇಲಿ ಏನಾದ್ರೂ ಅವರು ಊಟ ಮಾಡ್ತೀಯಾ ಏನೋ ಒಂದು ಪ್ರೀತಿಯಿಂದ ಅವ್ರು ನಿಮ್ನ ಮಾತಾಡ್ಸಕ್ ಬಂದ್ರೆ ನಿಮಗೆ ನಿಮ್ಮ ಒಬ್ಬ ರೀಸನ್ ಕೊಟ್ಟು ಒಬ್ರು ಬಿಟ್ಟು ಹೋಗಿದ್ರಿಂದ ನಿಮಗೆ ಕೋಪ ಇರುತ್ತೆ ಆ ಕೋಪನ ನಿಮ್ಮ ಲೈಫ್ ಟೈಮ್ ರಿಲೇಶನ್ಶಿಪ್ಸ್ ನಲ್ಲಿ ತೋರಿಸ್ತೀರಾ ಇಲ್ಲಿ ದೊಡ್ಡ ಪೆಟ್ಟಾಗೋದು ಏನಕ್ಕೆ ಅಂದ್ರೆ ಲೈಫ್ ಟೈಮ್ ರಿಲೇಶನ್ಶಿಪ್ಸ್ಗೆ ಅದು ರೀಸನ್ ಕೊಟ್ಟು ನಿಮ್ನ ಬಿಟ್ಟು ಹೋದವರು ಅಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಒಂದು ಪಾಠ ಕಲಿಬೇಕಾಗುತ್ತೆ ಒಂದು ಲೈಫ್ ಒಂದ್ ಲೈಫ್ ನಮ್ಗೇನೋ ಹೇಳಿದೆ ಈ ವ್ಯಕ್ತಿ ನಿನಗೆ ಸರಿ ಇಲ್ಲ ನಿನ್ನ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದೆ ಒಂದೊಂದ್ಸಲ ಫ್ರೆಂಡ್ಸ್ ನಲ್ಲೇ ಒಂದು ಗೊತ್ತಿಲ್ಲದಿರುವಂತ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದ್ಬಿಟ್ಟು ಅವರು ರೀಸನ್ ಕೊಟ್ಬಿಟ್ಟು ನಿಮ್ನ ಬಿಟ್ಟು ಹೋಗ್ಬಿಡ್ತಾರೆ ಆದ್ರೆ ನಾವು ಅಂತ ವ್ಯಕ್ತಿಗಳನ್ನ ಇವ್ ನನ್ಗೆ ಎಷ್ಟು ಮೋಸ ಮಾಡ್ದ ಇವ್ಗೆ ನಾನು ಏನಾದ್ರು ಮಾಡಿ ಕೆಟ್ಟದ್ ಮಾಡ್ತೀನಿ ಅಥವಾ ಅವ್ರ ಬಗ್ಗೆನೇ ಯೋಚನೆ ಮಾಡೋದು ಮತ್ತೆ ಅವ್ರ ಜೊತೆ ಕನೆಕ್ಟ್ ಆಗೋಕ್ ಟ್ರೈ ಮಾಡೋದು ಅವ್ರು ನಮ್ಗೆ ಲೈಫ್ ಟೈಮ್ ಇರ್ಬೇಕು ಅಂತ ಯೋಚನೆ ಮಾಡಿ ಮತ್ತೆ ಮತ್ತೆ ಅವ್ರ ಸ್ನೇಹ ಮಾಡಕ್ ಟ್ರೈ ಮಾಡೋದು ಆದ್ರೆ ನಾವು ವಿಫಲರ್ ಆಗ್ತಾನೆ ಇರ್ತೀವಿ ಇಲ್ಲಿ ಲೈಫ್ ಟೈಮ್ ನಲ್ಲಿ ಎಲ್ಲರೂ ನಮ್ಮ ಜೊತೆ ಇರ್ತಾರೆ ಅಂತ ನಾವು ಯಾವುದೇ ರೀತಿಯಾದ ಗ್ಯಾರಂಟಿ ಕೊಡೋದಿಲ್ಲ ಆದ್ರೆ ನಿಮ್ಗೆ ಒಂದು ಫೀಲ್ ಬಂತು ಈ ವ್ಯಕ್ತಿ ನನ್ನ ಜೊತೆ ಇರೋದಿಲ್ಲ ಈ ವ್ಯಕ್ತಿ ನನ್ನ ಬಿಟ್ಟು ಹೋಗ್ಬಿಟ್ರು ಅಂದ್ರೆ ಅಲ್ಲಿಗೆ ಬಿಡೋದು ಮುಖ್ಯ ಆಗುತ್ತೆ ಯಾಕೆಂದ್ರೆ ನಾವು ಗೊತ್ತಿಲ್ಲದೇನೆ ಗೊತ್ತಿಲ್ಲದೇನೋ ಏನ್ ಮಾಡ್ತೀವಿ ಅಂದ್ರೆ ನಮ್ಗೆ ನೋವು ಉಂಟು ಮಾಡೋರ್ನ ಜಾಸ್ತಿ ನೆನೆಸ್ಕೊಂಡು ನಮ್ಮ ಲೈಫ್ ಟೈಮ್ ಕನೆಕ್ಷನ್ಸ್ ನ ನಾವು ನೋವು ಮಾಡ್ತಾ ಉಂಟು ಮಾಡ್ತಾ ಹೋಗ್ತೀವಿ ಅದು ನಮ್ಮ ಅಪ್ಪನೇ ಇರ್ಬೋದು ಹೇಳ್ದಾಗೆ ನಮ್ಮ ಫ್ರೆಂಡ್ಸ್ ನಮ್ಮ ಜೀವನ ಸಂಗಾತಿ ಆಗಿರ್ಬೋದು ಯಾರೇ ಆಗಿರ್ಬೋದು ಅವ್ರು ನಿಮ್ ಲೈಫ್ ಟೈಮ್ ಇರ್ತಾರೆ ಅಂತ ಅನ್ನೋ ವ್ಯಕ್ತಿಗಳ ಜೊತೆನೆ ನಾವು ಅವ್ರಿಗೆ ನೋವು ಉಂಟು ಮಾಡ್ತಾ ಹೋಗ್ತೀವಿ ಅವ್ರ ಬೆಲೆ ನಮ್ಗೆ ಗೊತ್ತಾಗೋದೇ ಇಲ್ಲ ಹಾ ಇವ್ರು ನಮ್ ಲೈಫ್ ಟೈಮ್ ಇರ್ತಾರೆ ಅಲ್ವಾ ಇವ್ರು ನಮ್ಮ ಅಪ್ಪ ನನ್ನ ಬಿಟ್ಟು ಹೋಗೋದೇ ಇಲ್ಲ ಅವ್ರು ನನ್ನ ಜೊತೆ ಇರ್ತಾರೆ ಸೊ ನಾವು ಲೈಫ್ ಟೈಮ್ ರಿಲೇಶನ್ಶಿಪ್ಸ್ ನ ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತೀವಿ ಅವ್ರಿಗೆ ನೋವು ಉಂಟು ಮಾಡ್ತೀವಿ ಅದು ಯಾರೋ ನಮ್ಗೆ ಏನೋ ಮಾಡ್ಬಿಟ್ರು ಯಾರೋ ನಮ್ಗೆ ಮೋಸ ಮಾಡ್ಬಿಟ್ರು ಅಂತ
ಇಲ್ಲಿ ನಮ್ಮ ಎನರ್ಜಿ ವೇಸ್ಟ್ ಆಗುತ್ತೆ ಹಾಗೆ ನಮ್ಮ ಕನೆಕ್ಷನ್ಸ್ ಇದೆಯಲ್ಲ ಅದನ್ನ ನಾವು ಬಾಂಡ್ ಮಾಡೋದು ಬಿಟ್ಟು ಅದನ್ನ ಹರ್ಟ್ ಮಾಡ್ತಾ ಹೋಗ್ತೀವಿ ಅದರಿಂದ ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದೀನಿ ಅಂದ್ರೆ ನಿಮ್ಮ ಲೈಫ್ ನಲ್ಲಿ ಒಬ್ಬರು ರೀಸನ್ ಗೋಸ್ಕರ ಬರ್ತಾರೆ ನಿಮಗೆ ಏನೋ ಒಂದು ಪಾಠ ಹೇಳಿಬಿಟ್ಟು ಹೋಗ್ತಾರೆ ಒಂದೊಂದು ಸಲ ನೀವೇ ಮೋಸ ಹೋಗ್ತೀರಾ ಒಂದೊಂದು ಸಲ ನೀವೇ ಮೋಸ ಮಾಡಿ ಹೋಗ್ತೀರಾ ಅದನ್ನ ಅಲ್ಲಿಗೆ ಬಿಡಬೇಕಾಗುತ್ತೆ ಮುಂದೆ ಸಾಗಬೇಕಾಗುತ್ತೆ ಇನ್ನೊಂದು ಸಲ ಸೀಸನ್ ಅಂದ್ರೆ ಒಂದು ಕಾಲಕ್ಕೆ ನಿಮಗೆ ಖುಷಿ ಪಡಿಸಿ ಕಾರಣ ಇಲ್ಲದೆ ನಿಮ್ಮನ್ನ ಬಿಟ್ಟು ಹೋಗ್ತಾರೆ ಒಂದೊಂದು ಸಲ ನಮ್ಮ ಅಪ್ಪ ಅಮ್ಮನೇ ನಮ್ಮನ್ನ ಬಿಟ್ಟು ಹೋಗ್ಬೋದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದ್ರೆ ಅವರು ನಮ್ಮ ಜೊತೆ ಯಾವಾಗಲೂ ಇರೋದಿಲ್ಲ ಅಲ್ವಾ ಸೀಸನ್ ಆಗಿರ್ತಾರೆ ಅವರು ಒಂದು ರೀತಿ ಸೀಸನ್ ಆಗಿರ್ತಾರೆ ಅವ್ರಿಗೂ ವಯಸ್ಸಾಗುತ್ತೆ ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಎಲ್ಲರೂ ಒಂದಲ್ಲ ಒಂದು ಕಾರಣಕ್ಕಾಗಿ ನಮ್ಮ ಲೈಫ್ನಲ್ಲಿ ಬರ್ತಾರೆ ಅದನ್ನ ನಾವು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಕಲಿತುಕೊಂಡು ಹೋಗೋದು ಮುಖ್ಯ ಆಗುತ್ತೆ ಸೊ ನಿಮ್ಮ ಲೈಫ್ನಲ್ಲಿ ರೀಸನ್ಗೆ ನೀವು ಜಾಸ್ತಿ ಟೈಮ್ ಕೊಡ್ತಾ ಇದ್ದೀರಾ ಅವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನಿಮ್ಮ ಟೈಮ್ನ ನೀವು ವೇಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಈ ಒಂದು ವಿಡಿಯೋ ಇಂತಹ ವ್ಯಕ್ತಿಗಳಿಗೇನೆ ಯಾಕಂದ್ರೆ ನಿಮ್ಮ ಲೈಫ್ ಟೈಮ್ ಇರುವಂತ ಜನರನ್ನ ನೀವು ನೋ ಮಾಡ್ತಾ ಇದ್ದೀರಾ ಯೋಚನೆ ಮಾಡಿ ನೀವು ಎಂಥ ವ್ಯಕ್ತಿ ಆಗಿದ್ದೀರಾ ಸೀಸನ್ನ ರೀಸನ್ನ ಅಥವಾ ಲೈಫ್ ಟೈಮ್ ಇಂತ ಇರುವಂತ ಕನೆಕ್ಷನ್ಸ್ನ ನೀವು ಆದಷ್ಟು ಬಲ ಪಡಿಸ್ತಿದ್ದೀರಾ ಅಂತ ನೀವು ಒಂದು ಕ್ವೆಶನ್ ಮಾಡ್ಕೊಳ್ಳೇಬೇಕಾಗುತ್ತೆ ಎನಿಹೌ ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್ ಮೈ ವಿಡಿಯೋ